ವೀಕ್ಷಕರು ನಮಸ್ಕಾರ ಯಾರಾಗ್ತಾರೆ ಎಮ್ ಎಲ್ಲ ವಿಶೇಷ ಸಂಚಿಕೆಗೆ ಸ್ವಾಗತ ಇವತ್ತು ನಾನು ಹಾಸನ ಜಿಲ್ಲೆಯ ಅರಕಲ್ಗೋಡು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇನೆ ಬಹಳಷ್ಟು ಕುತೂಹಲಕರ ಕ್ಷೇತ್ರ ಇದು ಯಾಕೆಂತಂದರೆ ಹಾಸನದಲ್ಲಿ ಇತ್ತೀಚೆಗೆ ಕಳೆದ ಮೂರು ಚುನಾವಣೆ ತಗೊಳ್ಳೋದು ಹೋದರೆ ಜೆ ಡಿ ಎಸ್ಗಿಂತ ಕಾಂಗ್ರೆಸ್ಸಲ್ಲಿ ಗೆಲುವನ್ನು ಸಾಧಿಸಿದೆ ಯಾಕೆಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಬಿಜೆಪಿ ಗೆದ್ದಿತ್ತು ಎರಡು ಸಾವಿರದ ನಾಲ್ಕು ಜೆ ಡಿ ಎಸ್ಸು ಎಂಟು ಕಾಂಗ್ರೆಸ್ಸು ಹದಿಮೂರು ಕಾಂಗ್ರೆಸ್ ಹೇಮಂಜು ಮಂಜು ದೇವೇಗೌಡರ ಫ್ಯಾಮಿಲಿ ವಿರುದ್ಧ ತೊಡೆತಟ್ಟಿ ರಾಜಕಾರಣ ಮಾಡುವಂಥ ಏ ಮಂಜು ಕ್ಷೇತ್ರ ಇದು ಆದರೆ ಅವರು ಈ ಸರಿ ತೊಡೆತಟ್ಟಕ್ಕೆ ಕ್ಷೇತ್ರದಲ್ಲಿ ಯಾವ ಪಾರ್ಟಿ ಟಿಕೆಟ್ ಕೊಡೋ ಅವ್ರಿಗೆ ಸಿಗ್ತಾ ಇದೆ ಕಾಂಗ್ರೆಸ್ ಟಿಕೆಟ್ ಪಡೆಯೋಕ್ಕೆ ಏ ಮಂಜು ಭಾಳಷ್ಟು ಸರ್ಕಸ್ ಮಾಡ್ತಾಯಿದ್ದಾರೆ ಆಗ್ತಾಯಿಲ್ಲ ಪರಿಷತ್ ಚುನಾವಣೆ ವೇಳೆ ಬಿ ಜೆ ಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರಿಕೊಂಡಿದ್ರು ಅಂದರೆ ಅಫಿಷಿಯಲ್ ಅನ್ ಅಫಿಷಿಯಲಿ ಮಗನಿಗೆ ಕೊಡುಗು ಟಿಕೆಟ್ ಕೊಟ್ಟರು ಅಲ್ಲೂ ಕೂಡ ಮಗ ಸೋತ ಈಗ ರಾಜಕೀಯ ನೆಲೆ ಬೇಕು ಓಡಾಡ್ತಾ ಇದ್ದಾರೆ ಇಲ್ಲಿ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಸಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಆ್ಯಂಡ್ ಕುರುಬ ಮತದಾರರು ಅರವತ್ತು ಸಾವಿರ ಮತದಾರಿದ್ದಾರೆ ಒಕ್ಕಲಿಗ ಮತದಾರರು ಕುರುಬ ಸಮುದಾಯಕ್ಕಿಂತ ಕಡಿಮೆ ಮತದಾರರು ಆ್ಯಂಡ್ ಲಿಂಗಾಯತ ಸಮುದಾಯದ್ದು ಒಂದು ಇಪ್ಪತ್ತು ಸಾವಿರ ಮತ ಇದೆ ಹಳ್ಳಿ ಮೈಸೂರು ವ್ಯಾಪ್ತಿ ಅಂದರೆ ಕುರುಬ ಸಮುದಾಯ ಪ್ರಬಲವಾಗಿರ್ತಕ್ಕಂಥ ಹಳ್ಳಿ ಮೈಸೂರು ಈ ಒಂದು ಅರಕಲಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಈ ಬಾರಿ ಇಲ್ಲಿ ಕಾಂಗ್ರೆಸ್ನಿಂದ ಕೃಷ್ಣೇಗೌಡರು ಟಿಕೆಟ್ಗೆ ಟ್ರೈ ಮಾಡ್ತಾ ಇದ್ದಾರೆ ಹೇ ಮಂಜು ನಾನು ಬಂದೆ ನಾನು ಬಂದೆ ಅಂತ ಕಾಂಗ್ರೆಸ್ ನಾಯಕರು ಮನೆವಾಗ್ಲಿಗೋಗಿ ನಿಂತ್ಕೊಂಡ್ರೂ ಸಹ ಒಪ್ತಾ ಇಲ್ಲ ಯಾಕೆಂದರೆ ಹೇ ಮಂಜು ಡಿ ಕೆ ಶಿ ಎ ಕೆ ಪರವಾಗಿ ಡಿ ಕೆ ಶಿವಕುಮಾರ್ ಲಾಬಿ ಮಾಡ್ತಾ ಇದ್ದಾರೆ ಸೇರ್ಸ್ಕೊಳ್ಳೋಕ್ಕೆ ಕಂಡಿದ್ದಾರೆ ಆದರೆ ಸಿದ್ದರಾಮಯ್ಯ ಆದರೂ ಡಿ ಕೆ ಹೇಮಂಜು ಅವ್ರನ್ನ ಇಷ್ಟಪಡ್ತಾ ಇಲ್ಲ ಅವರು ಎ ಟಿ ರಾಮಸ್ವಾಮಿ ಆಲಿ ಜೆ ಡಿ ಎಸ್ನ ಶಾಸಕರೇನಿದಾರಲ್ಲ ಎ ಟಿ ಅವ್ರನ್ನ ಜೆ ಡಿ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಕರೆತರೋಕೆ ಸಿದ್ದರಾಮಯ್ಯ ಉತ್ಸುಕರಾಗಿದ್ದಾರೆ ಆದರೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಪ್ರಸನ್ನ ಕೃಷ್ಣೇಗೌಡರ ಪರವಾಗಿ ಕೃಷ್ಣೇಗೌಡರು ಅವರು ಸಹ ಪ್ರಭಾವಿ ಮುಖಂಡರು ಅವರ ಪರವಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ ಅಂಡ್ ಬಿ ಜೆ ಪಿಯಿಂದ ಯೋಗ ರಮೇಶ್ ಇಂಡಿಪೆಂಡೆಂಟ್ ಆಗಿ ಒಂದು ಸೋತಿದ್ರು ಬಿ ಜೆ ಪಿಯಿಂದ ಸೋತಿದ್ರು ಅವ್ರಿಗೂ ಸಹ ಈ ಬಾರಿ ಬಿ ಜೆ ಪಿಯಿಂದ ಟ್ರೈ ಮಾಡ್ತಾ ಇದ್ದಾರೆ ಬಿ ಜೆ ಪಿಲೆ ಆ್ಯಕ್ಟಿವ್ ಆಗಿದ್ದಾರೆ ಬಟ್ ಬಿ ಜೆ ಪಿಗ ಗೌಡ ಇನ್ಯಾರು ಇನ್ನಾರೂ ಇಲ್ಲ ಹಾಗಾಗಿ ಯೋಗ ರಮೇಶ್ ಮತ್ತೆ ಬಂದಿರೋ ಕಾರಣ ಅವ್ರಿಗೆ ಟಿಕೆಟನ್ನು ಕೊಡಬಹುದು ಬಟ್ ಇಪ್ಪತ್ತ್ಮೂರು ಚುನಾವಣೆ ಏನು ಎತ್ತ ಅಂತ ಮತ್ತೆ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಅರಕಲ್ಗೂಡು ಕ್ಷೇತ್ರ ಭಾಳ ವಿಚಿತ್ರ ವಿಭಿನ್ನ ವಿಶೇಷ ಈ ಹಿನ್ನೆಲೆ ಐವತ್ತೇಳರ ಚುನಾವಣೆಯಿಂದ ಇಲ್ಲಿವರೆಗೆ ಏನೇನು ಕತೆ ಆಯಿತು ಅದನ್ನು ಕೂಡ ಒಂದು ಸರ್ ರೀಕಾಲ್ ಮಾಡಿಬಿಡ್ತೀನಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಗೌಡರು ಇಲ್ಲಿ ಪಕ್ಷೇತರರಾಗಿ ಗೆಲ್ತಾರೆ ಅರವತ್ತೆರಡರ ಚುನಾವಣೆಯಲ್ಲಿ ತಿಮ್ಮಪ್ಪ ಗೌಡರು ಕಾಂಗ್ರೆಸ್ಸಿಂದ ಗೆಲ್ತಾರೆ ಅರವತ್ತೆರಡರ ಚುನಾವಣೆಯಲ್ಲಿ ಎಚ್ ಎನ್ ನಂಜೇಗೌಡ್ರು ಇಲ್ಲಿ ಚುನಾವಣೆ ಗೆಲ್ತಾರೆ ಎಚ್ ಎನ್ ನಂಜೇಗೌಡರು ಬಹಳ ಹಿರಿಯ ರಾಜಕಾರಣಿ ಕರ್ನಾಟಕದ ರಾಜಕಾರಣಕ್ಕೆ ಮೆರಗನ್ನು ತಂದುಕೊಟ್ಟವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮತ್ತು ಎಚ್ ಎನ್ ನಂಜೇಗೌಡರು ಕಾಂಗ್ರೆಸ್ಸಿಂದ ಗೆಲ್ತಾರೆ ಜೊತೆಗೆ ಎಪ್ಪತ್ತೆಂಟರ ಚುನಾವಣೆ ಒಳಗೆ ಅವ್ರು ಸೋಲ್ತಾರೆ ಮಲ್ಲಪ್ಪ ಕೆ ಬಿ ಗೆಲ್ತಾರೆ ಜನತಾ ಪಕ್ಷದಿಂದ ಎಂಬತ್ತ್ಮೂರರಲ್ಲಿ ಮತ್ತೆ ಮಲ್ಲಪ್ಪ ಕೆ ಬಿ ಎರಡನೇ ಬಾರಿ ಜನತ ಪಕ್ಷದಿಂದ ಗೆಲ್ತಾರೆ ಮತ್ತೆ ಎಂಬತ್ತೈದರ ಚುನಾವಣೆಯಲ್ಲಿ ಆಟ್ರಿಗೆ ಸಾಧಿಸ್ತಾರೆ ಮಲ್ಲಪ್ಪ ಮೂರನೇ ಬಾರಿ ಜನತಾ ಪಕ್ಷದಿಂದ ಗೆಲ್ತಾರೆ ಎಂಬತ್ತೊಂಬತ್ತರ ಚುನಾವಣೆ ವೇಳೆಗೆ ಕಾಂಗ್ರೆಸ್ನಿಂದ ಎ ಟಿ ರಾಮಸ್ವಾಮಿ ಪ್ರಸ್ತುತ ಜೆ ಡಿ ಎಸ್ ಶಾಸಕರು ಅವರು ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ನಿಂದ ಆಯ್ಕೆ ಆಗ್ತಾರೆ ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ಎ ಟಿ ರಾಮಸ್ವಾಮಿ ಮತ್ತೆ ಕಾಂಗ್ರೆಸ್ನಿಂದ ಇಲ್ಲಿ ಆಯ್ಕೆ ಆಗ್ತಾರೆ ಮೂವತ್ತೆಂಟು ಸಾವಿರ ಮತ ಪಡೀತಾರೆ ಎ ಮಂಜು ಪಿಯಿಂದ ಕಂಟೆಸ್ಟ್ ಮಾಡಿ ಮೂವತ್ತೆರಡು ಸಾವಿರ ಮತ ಪಡೀತಾರೆ ಎ ಮಂಜುಗೆ ಜೆ ಬಿಜೆಪಿ ವಸ್ತಲ್ಲ ಏ ಮಂಜು ತೊಂಬತ್ತನಾಕರ ಚುನಾವಣೆಯಲ್ಲಿ ಪಿಯಿಂದ ಕಂಟೆಸ್ಟ್ ಮಾಡಿ ಮೂವತ್ತೆರಡು ಸಾವಿರ ಓಟ್ ಪಡ್ಕೊಂಡಿದ್ರು ಅದರ ಸತತ ಪರಿಶ್ರಮ ಹಾಕಿ ತೊಂಬತ್ತೊಂಬತ್ತರ ಚುನಾವಣೆ ವೇಳೆಗೆ ಹೇ ಮಂಜು ಬಿ ಜೆ ಪಿಯಿಂದ ಐವತ್ಮೂರು ಸಾವಿರ ಮತ ಪಡೆದು ಆಯ್ಕೆ ಆಗ್ತಾರೆ ಎ ಟಿ ರಾಮಸ್ವಾಮಿ ಎರಡು ಸಾವಿರ ಎಮ್ ಎಲ್ ಎ ಆಗಿದವರು ಕಾಂಗ್ರೆಸಿಂದ ಮೂವತ್ತೆಂಟು ಸಾವಿರ ಓಟ್ ಪಡೆದು ಸೋಲ್ತಾರೆ ಜೆ ಡಿ ಎಸ್ನ ಮಲ್ಲಪ್ಪ ಮಲ್ಲಪ್ಪ ಅವರು ಎಂಟು ಸಾವಿರದ ಒಂಬೈನೂರ ಮತವನ್ನು ಪಡಿತಾರೆ ಮೂರನೇ ಪೈಸ್ಗೆ ಹೋಗ್ತಾರೆ ಎರಡು ಸಾವಿರದ ನಾಲ್ಕರ ವೇಳೆಗೆ ಏನು ಕಾಂಗ್ರೆಸ್ ಎ ಟಿ ರಾಮಸ್ವಾಮಿ ಅವರು ಜೆ ಡಿ ಎಸ್ಗೆ ಬಂದು ಕಂಟೆಸ್ಟ್ ಮಾಡ್ತಾರೆ ಎ ಮಂಜು ಕಾಂಗ್ರೆಸ್ಗೆ ಹೋಗ್ತಾರೆ ಯಾಕೆಂದರೆ ಎ ಮಂಜು ಒಂದು ಸ್ವಲ್ಪ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಕಾ ಕ್ರಾಸ್ ವೋಟಿಂಗ್ ಮಾಡಿರ್ತಾರೆ ಈ ಹಿನ್ನೆಲೆ ಅವ್ರನ್ನ ಪಕ್ಷದಿಂದ ಆಚೆ ಹಾಕಿರ್ತಾರೆ ಅವರು ಬಂದು ಇಲ್ಲಿ ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡ್ತಾರೆ ಯ ಮಂಜು ಆದರೆ ಎ ಟಿ ರಾಮಸ್ವಾಮಿ ಅವರು ಜೆ ಡಿ ಇಂದ ಚುನಾವಣೆ ನಿಂತು ನಲವತ್ತೇಳು ಸಾವಿರ ಓಟ್ ಪಡೆದು ಗೆಲ್ತಾರೆ ಯ ಮಂಜು ನಲವತ್ನಾಲ್ಕು ಸಾವಿರ ಮತವನ್ನು ಪಡಿತಾರೆ ನಂತರ ಬಿ ಎಸ್ ಪಿಯಿಂದ ಬಿ ಸಿ ರಾಜೇಶ್ ಆರು ಸಾವಿರ ಓಟ್ ಪಡೆದ್ರೆ ಪಿಯ ವಾಗೀಶ್ ಪ್ರಸಾದ್ ಎರಡು ಸಾವಿರ ಓಟ್ ಪಡಿತಾರೆ ಯ ಮಂಜು ಐವತ್ತ್ಮೂರು ಸಾವಿರ ಓಟ್ ಪಡೆದು ಗೆದ್ದಿರ್ತಾರೆ ತೊಂಬತ್ತೊಂಬತ್ತರಲ್ಲಿ ನಾಲ್ಕರ ವೇಳೆಗೆ ಬಿಜೆಪಿ ಕ್ಯಾಂಡಿಡೇಟ್ ಪಡೆಯುವಂಥ ಮತ ಎರಡು ಸಾವಿರದ ಮುನ್ನೂರು ಅಂದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಪಕ್ಷ ಬಿಟ್ಟಾಗ ಆ ವ್ಯಕ್ತಿ ಆ ಪಕ್ಷ ವೀಕ್ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ ಎಂಟರ ಚುನಾವಣೆಯಲ್ಲಿ ಮತ್ತೆ ಎ ಮಂಜು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಎ ಟಿ ರಾಮಸ್ವಾಮಿ ಅವರ ವಿರುದ್ಧ ಗೆಲ್ತಾರೆ ಅರವತ್ತೆಂಟು ಸಾವಿರ ಓಟ್ ಪಡೆದ್ರೆ ಎ ಮಂಜು ಆಯ್ಕೆ ಆಯ್ಕೆಯಾದಾಗ ಎಂಟರ ಚುನಾವಣೆ ಸಂದರ್ಭದಲ್ಲಿ ಎ ಟಿ ಅವರು ಜೆ ಡಿ ಎಸ್ ಇಂದ ಕಂಟೆಸ್ಟ್ ಮಾಡಿ ಐವತ್ತೊಂಬತ್ತು ಸಾವಿರ ಓಟ್ ಪಡಿತಾರೆ ಬಿಜೆಪಿಯಿಂದ ನಂಜುಂಡೇಗೌಡರು ಒಂಬತ್ತು ಸಾವಿರದಿಂದ ವೋಟನ್ನು ಪಡಿತಾರೆ ಎರಡು ಸಾವಿರದ ಹದಿಮೂರರ ವೇಳೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭ ಏ ಮಂಜು ಎರಡನೇ ಬಾರಿ ಆಯ್ಕೆ ಆಗ್ತಾರೆ ಕಾಂಗ್ರೆಸ್ಸಿಂದ ಅದ ತೊಂಬತ್ತೊಂಬತ್ತು ಆಯ್ಕೆ ಸೇರಿದರೆ ಅವರು ಮೂರನೇ ಬಾರಿ ಶಾಸಕರು ಅರವತ್ತೊಂದು ಸಾವಿರ ಮತವನ್ನು ಪಡಿತಾರೆ ಎ ಟಿ ರಾಮಸ್ವಾಮಿ ಅವರು ಐವತ್ತೆರಡು ಸಾವಿರ ಮತವನ್ನು ಪಡಿತಾರೆ ಸೋಲ್ತಾರೆ ನಂತರ ಯೋಗ ರಮೇಶ್ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿ ಮೂವತ್ತೆರಡು ಸಾವಿರ ಓಟ್ ಪಡಿತಾರೆ ಕೆ ಜೆ ಪಿಯಿಂದ ಹನ್ನೆರಡು ಸಾವಿರ ಓಟು ಬಿ ಸಿ ರಾಜೇಶ್ ಬಿ ಜೆ ಪಿಯಿಂದ ಎರಡು ಸಾವಿರದ ಏಳ್ನೂರು ಓಟು ಹದಿನೆಂಟರ ವೇಳೆಗೆ ಎ ಟಿ ರಾಮ್ ಅವರು ಜೆ ಡಿ ಎಸ್ ಇಂದ ಕಂಟೆಸ್ಟ್ ಮಾಡಿ ಎಂಬತ್ತೈದು ಸಾವಿರ ಓಟ್ ಪಡೆದರೆ ಎ ಮಂಜು ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿ ಎಪ್ಪತ್ನಾಲ್ಕು ಸಾವಿರ ಓಟ್ ಪಡಿತಾರೆ ಯೋಗ ರಮೇಶ್ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿ ಇಪ್ಪತ್ತೆರಡು ಸಾವಿರ ಓಟನ್ನು ಪಡೆದು ಮೂರನೇ ಪ್ಲೇಸ್ಗೆ ಹೋಗ್ತಾರೆ ಎರಡು ಸಾವಿರದ ಹೇಮಂಜು ಅವರು ಶಾಸಕರಾಗಿದ್ದಾಗ ಸಚಿವರಾಗ್ತಾರೆ ಹಾಸನ ಇನ್ಚಾರ್ಜ್ ಮಿನಿಸ್ಟರ್ ಆಗ್ತಾರೆ ಆ ಸಂದರ್ಭದಲ್ಲಿ ಪರಿಷತ್ ಚುನಾವಣೆಯಲ್ಲಿ ಜೆ ಡಿ ಎಸ್ ಪ್ರಬಲವಾಗಿದ್ದರೂ ಸಹ ಜಿಲ್ಲೆಯಲ್ಲಿ ಗೋಪಾಲಸ್ವಾಮಿ ಎಂಬ ವ್ಯಕ್ತಿಯನ್ನು ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಪರಿಷತ್ ಚುನಾವಣೆಯಲ್ಲಿ ಗೆಲ್ಲಿಸ್ಕೊತಾರೆ ಈಗ ಅಲ್ಲಿ ಸೂರಜ್ ರೇವಣ್ಣ ಎಮ್ ಎಲ್ ಸಿ ಆಗಿದ್ದಾರೆ ಹಾಸನದಲ್ಲಿ ಬಟ್ ಹಿಂದೆ ಇಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೋಪಾಲ್ ಸ್ವಾಮಿ ಗೆದ್ದಿದ್ರು ಹೇಮಂಜು ಒಂದು ರೀತಿಯ ರೆಬಲ್ ರಾಜಕಾರಣಿ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ತೊಡೆತಟ್ಟಿ ರಾಜಕಾರಣ ಮಾಡುವಂಥ ರಾಜಕಾರಣಿ ಹೇಮಂಜು ಬಟ್ ಹೇಮಂಜು ಯಾಕೆ ಮತ್ತೆ ಕಾಂಗ್ರೆಸ್ಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದಾರೆ ಅಂದರೆ ಆಗಲೇ ಹೇಳಿದೆ ಇಲ್ಲಿ ಕುರುಬ ಸಮುದಾಯದ ನಲವತ್ತು ಸಾವಿರ ಓಟ್ಟಿದೆ ಹಳ್ಳಿ ಮೈಸೂರು ಕುರುಬ ಸಮುದಾಯದ ಪ್ರಬಲ ಇರತಕ್ಕಂಥ ಕ್ಷೇತ್ರ ಅಂದರೆ ಭಾಗ ಒಕ್ಕಲಿಗ ಸಮುದಾಯ ಆಸನದಲ್ಲಿ ಪ್ರಬಲವಾಗಿದ್ದರು ಈ ಬೇಲೂರಲ್ಲಿ ಒಕ್ಕಲಿಗರ ಸಂಖ್ಯೆ ಕಡಿಮೆ ಅರ್ಸಿಕೆರಲ್ ಕಡಿಮೆ ಆ್ಯಂಡ್ ಅರ್ಕಲ್ಗೂಡಲ್ಲಿ ಕಡಿಮೆ ಇನ್ನು ಒಳೆನರಸೀಪುರ ಹಾಸನ ಚೆನ್ನರಾಯಪಟ್ಟಣ ಇಲ್ಲಿ ಒಕ್ಕಲಿಗ ಸಮುದಾಯ ಜಾಸ್ತಿ ಇದೆ ಬೇಲೂರಲ್ಲಿ ಲಿಂಗಾಯತರು ಇದ್ದರೆ ಅರಸಿಕೆರಲ್ಲಿ ಲಿಂಗಾಯತ ಸಮುದಾಯ ಇದ್ದರೆ ಈ ಅರ್ಕಲ್ಗೂಡಲ್ಲಿ ಎಸ್ ಸಿ ಮತ್ತು ಸಕಲೇಶಪುರದಲ್ಲಿ ಕೂಡ ಎಸ್ ಸಿ ಸಮುದಾಯ ಭಾಳ ಪ್ರಬಲವಾಗಿದೆ ಅರ್ ಸಕಲೇಶ್ಪುರದಲ್ಲಿ ಲಿಂಗಾಯತರು ಕೂಡ ನಂತರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಈ ಹಿನ್ನೆಲೆ ಕಾಂಗ್ರೆಸ್ಸಿಗೆ ಹೋದರೆ ನಾವು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಮಂಜು ಮತ್ತು ಕಾಂಗ್ರೆಸ್ ಕದವನ್ನು ಬಡಿತಾಯಿದ್ದಾರೆ ಆದರೆ ಆ ಕದ ತೆಗಿಬೇಡಿ ಅಂತ ಈ ಪ್ರಸನ್ನ ಇವರೆಲ್ಲ ಸೇರ್ಕೊಂಡು ಒಂದಷ್ಟು ತಗಿಬೇಡಿ ಅಂತ ಕೂತವ್ರೆ ಆದರೆ ಡಿ ಕೆ ಶಿವಕುಮಾರ್ ಓಕೆ ನಂದು ಓಕೆ ಕಣಯ್ಯ ನಮ್ಮ ಸಿ ಎಲ್ ಪಿ ಲೀಡರ್ ಒಪ್ಸ್ಕೊಬಾರ ಅಂತ ಹೇಳ್ತಾರೆ ಆದರೆ ಸಿ ಎಲ್ ಪಿ ಲೀಡರ್ ಸಿಗ್ತಾ ಇಲ್ಲ ಇವರು ಒಪ್ತಾ ಇಲ್ಲ ಸಿದ್ದರಾಮಯ್ಯನವರು ಎ ಟಿ ರಾಮಸ್ವಾಮಿಯವರ ಪರವಾಗಿ ಲಾಭಿಯನ್ನು ಮಾಡ್ತಾ ಇದ್ದಾರೆ ಅಂಡ್ ಕೃಷ್ಣೇಗೌಡರ ಪರವಾಗಿ ಬ್ಲಾಕ್ ಪ್ರೆಸಿಡೆಂಟ್ ಪ್ರಸನ್ನ ಲಾಭಿಯನ್ನು ಮಾಡ್ತಾ ಇದ್ದಾರೆ ಬಟ್ ಎ ಟಿ ರಾಮಸ್ವಾಮಿಯವರು ಈ ಕೆರೆ ದಡ ಆಟ ಆಡ್ತವ್ರೆ ದಳ ಕಾಂಗ್ರೆಸ್ ದಳದ ಶಾಸಕರು ಕಾಂಗ್ರೆಸ್ ಕಾದ್ರೆ ಆಗೋಗ್ಲಿ ಕಾಂಗ್ರೆಸ್ ಕಾದ್ರೆ ಆಗೋಗ್ಲಿ ಅಂತ ಬಟ್ ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಜೆ ಡಿ ಎಸ್ ನಾಯಕರು ಗಮನಿಸ್ತಾ ಇದ್ದಾರೆ ನೋಡಬೇಕದೇನಾಗತ್ತೆ ಅಂತ ಬಟ್ ಈಗಿನ ಟ್ರೆಂಡ್ ಪ್ರಕಾರ ಕೃಷ್ಣೇಗೌಡರು ಯಾಕೆಂದರೆ ಎ ಮಂಜು ಇನ್ನು ಕಾಂಗ್ರೆಸ್ ಸೇರಿಲ್ಲ ಎ ಟಿ ಅವರು ಇನ್ನು ಜೆ ಡಿ ಎಸ್ ಶಾಸಕರು ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ಸನ್ನು ಕೃಷ್ಣೇಗೌಡರು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಎ ಟಿ ರಾಮಸ್ವಾಮಿ ಅವರಿಗೆ ಕಾಂಗ್ರೆಸ್ ಕದ ತೆರಲಿಲ್ಲ ಅಂತಂದರೆ ಜೆ ಡಿ ಎಸ್ನಲ್ಲೇ ಉಳ್ಕತ್ತಾರೆ ಯಾಕೆಂದರೆ ಜೆ ಡಿ ಎಸ್ಗೂ ಬೇರೆ ಪ್ರಬಲ ನಾಯಕರು ಇಲ್ಲದ ಕಾರಣ ಅಲ್ಲಿ ಅಂದರೆ ಆಲ್ಟ ಗೆಲ್ಲುವಂಥ ಆಲ್ಟರ್ನೇಟಿವ್ ನಾಯಕರು ಇಲ್ಲದ ಕಾರಣ ಎ ಟಿ ರಾಮಸ್ವಾಮಿ ಮತ್ತೆ ಟಿಕೆಟ್ ಕೊಡಬಹುದು ಆ್ಯಂಡ್ ಬಿ ಜೆ ಪಿಯಿಂದ ಯೋಗ ರಮೇಶ್ ಕಂಟೆಸ್ಟ್ ಮಾಡೋ ಫಿಕ್ಸ್ ಎ ಮಂಜು ಏ ಮಂಜು ಅವರು ಜೆ ಡಿ ಎಸ್ಗಂತೂ ಹೋಗೋಲ್ಲ ಜೆ ಡಿ ಎಸ್ನ ಪಕ್ಕಾ ವಿರೋಧಿ ಹಾಗಾಗಿ ಸಿಕ್ಕಿದ್ರೆ ಕಾಂಗ್ರೆಸ್ ಟಿಕೆಟು ಸಿಕ್ಕಿಲ್ಲ ಅಂದರೆ ಇಂಡಿಪೆಂಡೆಂಟು ಯಾಕೆಂದರೆ ಏ ಮಂಜು ಒಂದು ಸ್ವಲ್ಪ ಪವರ್ಫುಲ್ಲು ಮನುಷ್ಯ ರಾಜಕಾರಣದಲ್ಲಿ ಬಿ ಜೆ ಪಿಲಿ ಗೆದ್ದು ನಂತರ ಬಿ ಜೆ ಪಿ ಕೈ ಕೊಟ್ಟು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ ಬಿಟ್ಟು ಮತ್ತೆ ಮೊನ್ನೆ ಬಿ ಜೆ ಪಿಗೆ ಬಂದು ಈಗ ಮತ್ತೆ ಈಗ ಕಾಂಗ್ರೆಸ್ ಕದವನ್ನು ತರ್ತಾ ಇದ್ದಾರೆ ರಾಜಕಾರಣದಲ್ಲಿ ನಾವು ಯಾರದೋ ಹಿಂದೆ ನಿಂತರೆ ಫಾಲೋವರ್ ಆಗ್ತೀವಿ ಮುಂದೆ ಲೀಡ್ರ್ ಆಗ್ತೀವಿ ಸೊ ಹಾಗಾಗಿ ಏ ಮಂಜು ಲೀ ಲೀಡ್ರೆ ಆ್ಯಂಡ್ ಕೃಷ್ಣೇಗೌಡರು ಯಾವ ಮಟ್ಟಿಗೆ ರಾಜಕೀಯ ಮಾಡ್ತಾರೆ ಅನ್ನೋದ್ರ ಮೇಲೆ ಕೃಷ್ಣೇಗೌಡರು ಎಷ್ಟು ಪ್ರಬಲವಾಗಿ ಟಿಕೆಟ್ಗೆ ಅಕ್ಕೊತ್ತಾಯ ಮಣ್ಣೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅರ್ಕಲ್ಗೂಡು ಯಾರಾಗ್ತಾರೆ ಎಮ್ ಎಲ್ ಎಗೆ ಉತ್ತರ ಸಿಗುತ್ತೆ ಬಟ್ ಸದ್ಯದ ಸನ್ನಿವೇಶದಲ್ಲಿ ಕಂಪೇರ್ಡ್ ಟು ಜೆ ಡಿ ಎಸ್ ಜೆ ಡಿ ಎಸ್ ಶಾಸಕರೇ ಎ ಟಿ ಅವರೇ ಐ ಆಮ್ ರೆಡಿ ಟು ಜಾಯಿನ್ ಅಂತ ಕೂತಿದ್ದಾರೆ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ ಬಟ್ ಡಿ ಕೆ ಎ ಮಂಜು ಪರವಾಗಿ ಕೃಷ್ಣೇಗೌಡರ ಪರವಾಗಿ ಬ್ಲ್ಯಾಕ್ ಪ್ರೆಸಿಡೆಂಟ್ ಪ್ರಸನ್ನ ಮತ್ತು ಬೇರೆ ಬೇರೆ ಇದೆ ಗೊಂದಲಗಳು ನಡೀತಾ ಇದೆ ಕೃಷ್ಣೇಗೌಡರು ಎ ಟಿ ರಾಮಸ್ವಾಮಿ ಹೇಮಂಜು ಹಾಗೆ ಯೋಗ ರಮೇಶ್ ಈ ನಾಲ್ವರಲ್ಲಿ ಯಾರು ಉತ್ತಮರು ಅಂದರೆ ಯಾರು ಎಮ್ ಎಲ್ ಎ ಆಗಲಿಕ್ಕೆ ಬೆಸ್ಟು ಒಂದು ಪ್ರಶ್ನೆ ಆದರೆ ಯಾರು ಎಮ್ ಎಲ್ ಎ ಆಗ್ತಾರೆ ಅನ್ನೋದು ಎರಡನೇ ಪ್ರಶ್ನೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಯಾರಾಗ್ತಾರೆ ಎಮ್ ಎಲ್ ಎ ಇವತ್ತಿನ ಅರಕಲ್ಗೋಡು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಾಳೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೇನೆ ಅಲ್ಲಿವರೆಗೂ ನಮ್ಮ ಕರ್ನಾಟಕ ಟಿ ವಿಯ ಬೇರೆ ಬೇರೆ ಸುದ್ದಿಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ